ब्रेकिंग न्यूज डीजे हल्ली पोलिस स्टेशन हाई ड्रामा नडीता है। पोलिस ठाणे आरोपी पोषक जमावणे आगिदारे। आरोपी केस के कुटुंबस्थर बीदीपाल परिस्थिति कूड़ा बंद है। मक्कळ ऐनु आरोपी पोषक बंद नम्म मक्कळु आ केस दयविट्टु बिट्टुबिडि ದೈವಿಟ್ಟು ಅವರನ್ನ ಬಿಟ್ಟುಬಿಡಿ ಅಂತ ಅಂಗಲಾಚಿ ಬೇಡಿಕೊಳ್ಳತಾ ಇದ್ದಾರೆ। ಎಸ್ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ। ಆರೋಪಿಗಳು ಮಾಡಿರುವಂತ ಕೆಲಸಕ್ಕೆ ಪೋಷಕರ ಪರಿಸ್ಥಿತಿ ಏನಾಗಿದೆ ನೋಡ್ತಾ ಇದ್ದೀರಿ ಆ ಒಂದು ದೃಶ್ಯಗಳನ್ನ। ಈಗಾಗಲೇ 3-4 ದಿನ ಆಗಿದೆ ಅವರನ್ನ ಕರ್ಕೊಂಡು ಹೋಗಿ ಪೊಲೀಸರು ವಿಚಾರಣೆ ಕೂಡ ನಡೆಸುತ್ತಾ ಇದ್ದಾರೆ। ಸುಮಾರು 300ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿದೆ। ಅವುಗಳ ಪೈಕಿ ಕೆಲವು ಕಿಡಿಗೇಡಿಗಳ ಏನಾಗಿದ್ದಾರೆ ಒಳಗಡೆ ಹೋಗಿದ್ದಾರೆ। ಅವರ ಪೋಷಕರು ಅಂಗಲಾಚಿ ಬೇಡಿಕೊಳ್ಳುತ್ತಾ ಇದ್ದಾರೆ। ಹೈ ಡ್ರಾಮಾ ನಡೆಯತಾ ಇದೆ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ನ ಎದುರು। ಎಸ್ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ನಡೀತಾ ಇರುವಂತಹ ಹೈ ಡ್ರಾಮಾ। ಪೋಷಕರು ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಬಿಟ್ಟುಬಿಡಿ ಅಂತ ಇದೀಗ ಬಂದು ಅಂಗಲಾಚಿ ಬೇಡಿಕೊಳ್ಳುತ್ತಾ ಇದ್ದಾರೆ। ಕೆಲವರು ಅಸ್ವಸ್ಥರಾಗಿದ್ದಾರೆ। ಎಸ್ ಈ ಕುರಿತಾಗಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಕೊಡುತ್ತಾರೆ। ಎಸ್ ಯಾರೋ ಮಾಡಿದ ತಪ್ಪಿಗೆ ಇದೀಗ ಕುಟುಂಬಸ್ಥರು ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ಅನ್ನುವಂತದ್ದು ಒಂದು ಕಡೆ, ಆದರೆ ಆರೋಪಿಗಳು ಅಂತ ಈಗಾಗಲೇ ಏನು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದಾರೆ ಅಭಿಷೇಕ್, ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ। ಆದರೆ ಈಗ ತಪ್ಪು ಯಾರದ್ದು ಅನ್ನುವಂತ ಪ್ರಶ್ನೆ ಆನಂತರ, ಆದರೆ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿ ಅಂತ ಎಸ್ ಗುರುಪ್ರಸಾದ್, ಈಗಾಗಲೇ ಏನು 300ಕ್ಕೂ ಹೆಚ್ಚು ಜನ ಅಕ್ಯೂಸ್ಗಳನ್ನು ಈಗಾಗಲೇ ಬಂಧಿಸಲಾಗಿದೆ। ಅದರಲ್ಲಿ ಈ ಒಂದು ಠಾಣೆಯಲ್ಲಿ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸರಿಸುಮಾರು 60ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಒಂದು ಕಸ್ಟಡಿಗೆ ತೆಗೆದುಕೊಳ್ಳಲಾಗ್ತದೆ ಮತ್ತು ವಿಚಾರಣೆ ಕೂಡ ಮುಂದುವರೆದಿದೆ। ಆದರೆ ಪೊಲೀಸ್ ಠಾಣೆಯ ಮುಂದೆ ಡಿಜೆಹಳ್ಳಿಯ ಪೊಲೀಸ್ ಠಾಣೆಯ ಮುಂದೆ ಅವರ ಕುಟುಂಬಸ್ಥರು ಈಗ ರೋಧನೆ ಹೇಳುತ್ತಿರೋದು ಅಂತಲೇ ಹೇಳ್ಬೋದು। ಮನೆಯ ಪುರುಷ ಮಾಡಿದಂತಹ ತಪ್ಪಿಗೆ ಈಗ ಅವರ ಕುಟುಂಬಸ್ಥರು ಈಗ ಬೀದಿಗೆ ಬೀಳುವಂತಾಗಿರುವಂಥದ್ದು ಸತ್ಯ ಅಂತಲೇ ಹೇಳ್ಬೋದು। ಅದರಲ್ಲಿ ಎಷ್ಟು ಜನ ತಪ್ಪು ಮಾಡಿದ್ದಾರೆ, ಎಷ್ಟು ಜನ ಮಾಡಿಲ್ಲ ಅನ್ನುವಂಥದ್ದು ಇದಾದರೆ, ಆದರೆ ಕುಟುಂಬಸ್ಥರು ಮಾತ್ರ ಪ್ರತಿದಿನವೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ತನ್ನ ಮಗನನ್ನು ಬಿಟ್ಕೊಡಿ, ತನ್ನ ಪತಿಯನ್ನು ಬಿಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾರೆ। ಆದರೆ ಈಗಾಗಲೇ ಅವರನ್ನು ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಮತ್ತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ, ಲೀಗಲೈಸ್ ಅಲೀಗಲಾಗಿ ಒಂದು ಅರೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ। ಹೀಗಾಗಿ ಅವರನ್ನು ಎನ್ಕ್ವೈರಿ ಆಗುವವರೆಗೂ ಕೂಡ ಸದ್ಯದ ಮಟ್ಟಿಗೆ ಬಿಡೋದಕ್ಕಾಗೋದಿಲ್ಲ। ಅವರಿಗೆ ಜಾಮೀನು ಕೊಟ್ಟ ಬಳಿಕವಷ್ಟೇ ಅವರನ್ನು ಬಿಡುಗಡೆ ಕರೆದುಕೊಂಡು ಹೋಗ್ಬೋದಾಗಿದೆ। ಆದರೆ ಇಲ್ಲಿನ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಒಂದು ಪಟ್ಟು ಬಿಡದೆ ಅವರನ್ನು ಒಂದು ಪೊಲೀಸ್ ಠಾಣೆ ಮುಂದೆ ಜಮಾಯಿಸ್ತಾರೆ। ಅದರಲ್ಲೂ ಕೂಡ ಸಾಕಷ್ಟು ಒಂದು ಅಸ್ವಸ್ಥರಾದಂತಹ ಮಹಿಳೆಯರು ಕೂಡ ಇಲ್ಲಿ ಇದ್ದಾರೆ। ಈಗಾಗಲೇ ಅಸ್ವಸ್ಥರಾಗಿ ಮಹಿಳೆಯು ಕೂಡ ಆಕೆಯನ್ನು ಈಗಾಗಲೇ ಕಳಿಸ್ಕೊಡಲಾಗಿದೆ। ಒಟ್ಟಾರೆಯಾಗಿ ಇಲ್ಲಿ ಬಂದಂತಹ ಮಹಿಳೆಯರನ್ನು ಅವರ ಕುಟುಂಬಸ್ಥರನ್ನು ಇಲ್ಲಿಂದ ಕಳಿಸೋದೆ ಪೊಲೀಸರಿಗೆ ಒಂದು ದೊಡ್ಡ ಕೆಲಸ ಆಗಿರುವಂಥದ್ದು। ಈಗಾಗಲೇ ಸದ್ಯದ ಮಟ್ಟಿಗೆ ಅವರು ಈ ಒಂದು ಜಾಗದಲ್ಲಿ ಈಗ ಕ್ಲಿಯರ್ ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು ಕೇಳ್ತಾರೆ। ಇಲ್ಲಿ ಬಂಧಿಸಿರುವಂತಹ ವ್ಯಕ್ತಿಗಳನ್ನು ಬಿಟ್ಟು ಬಿಡಿ ಅನ್ನುವಂತಹ ಒಂದು ಇದು ವಿಚಾರವನ್ನು ಕೇಳ್ತಾರೆ। ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅವರವರ ದೃಷ್ಟಿಕೋನದಲ್ಲೇ ಒಂದು ಹೇಳ್ತಾರೆ, ಅವರು ತಪ್ಪ, ಅವ್ರು ಏನು ಕೂಡ ಮಾಡಿಲ್ಲ, ಮತ್ತು ಅವ್ರಿಗೂ ಮನೆಯಲ್ಲಿದ್ದರು, ಘಟನೆ ನಡೆದಾಗ ಎಲ್ಲೂ ಹೋಗಿರಲಿಲ್ಲ, ಕೆಲಸ ಮುಗಿಸಿ ಮನೆಗೆ ಬಂದಿದ್ದರು ಅನ್ನುವಂತಹ ಒಂದು ರೀಸನನ್ನು ಕೂಡ ಕೊಡ್ತಾರೆ। ಆದರೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್ ಕೂಡ ಇರುತ್ತೆ। ಆತನ ಮೇಲೆ ಒಂದು ಆರೋಪ ಇದ್ದರೆ
ಆತನನ್ನು ಅರೆಸ್ಟ್ ಮಾಡಬಹುದಾಗಿದೆ, ಇಲ್ಲದಿದ್ದಲ್ಲಿ ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸಿ ಬಿಡಬಹುದಾಗಿತ್ತು. ಆದರೆ ಸದ್ಯದ ಮಟ್ಟಿಗೆ ಆತನ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಆತನ ಕೈವಾಡವು ಕೂಡ ಈ ಗಲಭೆಯಲ್ಲಿ ಇದೆ, ಪ್ರೂವ್ ಆಗಿದೆ, ಅಂದರೆ ಮೇಲ್ನೋಟಕ್ಕೆ ಇದೆ ಅನ್ನುವಂಥದ್ದು ಇದಾಗುತ್ತೆ. ಹೀಗಾಗಿ ಪೊಲೀಸರು ಸುಖಾಸುಮ್ಮನೆ ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಇಲ್ಲಿ ಬಂಧಿತರಾಗಿರುವಂತಹ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಗಲಭೆಗೆ ಕಾರಣ ಆಗಿದ್ದಾರೆ. ಹೀಗಾಗಿ ಅವರನ್ನು ಈಗಾಗಲೇ ವಿಚಾರಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ಆದರೆ ಅವರ ಕುಟುಂಬಸ್ಥರು ಮಾತ್ರ ಅವರನ್ನು ಬಿಟ್ಟು ಬಿಡಿ, ಅವರು ಯಾರ್ದು ತಪ್ಪಿಲ್ಲ ಅನ್ನುವಂತಹ ಒಂದು ಏನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿ ಕ್ಷಣವೂ ಕೂಡ ಈ ಪೊಲೀಸ್ ಠಾಣೆಗೆ ಮುಂದೆ ಬಂದು ಗುಂಪಲ್ಲಿ ಕೂಡಿ ಅವರನ್ನು ಬೇಡಿಕೆಯನ್ನು ಇಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದೆ. ಇಡೀ ಒಂದು ರಾಜ್ಯವನ್ನೇ ಸಂಚಲನವನ್ನು ಉಂಟು ಮಾಡಿದಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾದಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಕುಟುಂಬದವರ ರೋಧನೆ ಅದು ಯಾವುದು ಕೂಡ ಕಾನೂನಿಗೆ ಈಗ ಸದ್ಯದ ಮಟ್ಟಿಗೆ ಗೊತ್ತಾಗೋದಿಲ್ಲ. ಆದರೆ ಆತ ಏನಾದರೂ ತಪ್ಪಿತಸ್ಥ ಅಲ್ಲದಿದ್ದಲ್ಲಿ ನ್ಯಾಯಾಧೀಶರೇ ಅವರನ್ನು ಶಿಕ್ಷೆಯಿಂದ ಇದು ಮಾಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಅವರು ಈಗ ಎಲ್ಲ ಪೊಲೀಸ್ ಕಸ್ಟಡಿಯಲ್ಲಿದ್ದು ಅವರ ವಿಚಾರಣೆ ಕೂಡ ಈಗ ಮುಂದುವರೆದಿದೆ ಗುರುಪ್ರಸಾದ್. ಎಸ್, ನಿಜ. ಯಾಕೆಂದರೆ ಈಗ ತಪ್ಪಿತಸ್ಥರು ಅಂತ ಅವ್ರು ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ, ಜೊತೆಗೆ ಪೊಲೀಸರ ವಶದಲ್ಲಿದ್ದಾರೆ. ಈಗ ಏನು ವಿಡಿಯೋ ಏನು ನೋಡಿ, CCTV ಕ್ಯಾಮ್ರಾಗಳನ್ನು ಅಥವಾ ಅಲ್ಲಿ ಸಿಕ್ಕಂಥ ವಿಡಿಯೋಗಳನ್ನು ಸಾಕ್ಷಿಗಳನ್ನು ಆಧಾರಪಡಿಸಿನೇ ಪೊಲೀಸರು ಅವರು ಕರ್ಕೊಂಡು ಹೋಗಿದ್ದಾರೆ. ಸೊ ಹೀಗಿದ್ದ ಮೇಲೆ ಯಾವ ರೀತಿ ಅವ್ರನ್ನ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ? ಗಲಭೆ ನಡೆದಿದ್ದು ನಿಜ, ಅಲ್ಲಿ ದೊಂಬಿ ನಡೆಸಿದ್ದು ನಿಜ, ಸೊ ಅದರಲ್ಲಿ ಭಾಗಿಯಾಗಿದ್ದು ಕೂಡ ನಿಜ. ಹೀಗಿದ್ದ ಮೇಲೂ ಕೂಡ ಎಷ್ಟು ಜನ ಅಲ್ಲಿ ನಿಜ ಹೇಳ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಬಟ್ ಮುಂದಿನ ಹಂತಗಳು ಯಾವ ರೀತಿ ಇರುತ್ತೆ? ಈಗ ಸದ್ಯಕ್ಕೆ 300ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಏನೇನು ಹಂತಗಳು ಇರುತ್ತೆ ಅಭಿಷೇಕ್? ಯಸ್ ಗುರುಪ್ರಸಾದ್, ಹೆತ್ತವರಿಗೆ ಹೆಗ್ಗಣನು ಮುಗ್ಗುದು ಅನ್ನುವಂತಹ ಒಂದು ಏನಿದೆ ಆ ಒಂದು ಇಲ್ಲಿ ಬಂದಂತಹ ಮಹಿಳೆಯರಿಗೂ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಅವರು ಕೂಡ ನಮ್ಮ ಮಕ್ಕಳು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ಪೊಲೀಸರು ವಿನಾಕಾರಣ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡ್ತಾರೆ. ಆದರೆ ಪ್ರತಿಯೊಬ್ಬರ ಮೇಲೆಯೂ ಕೂಡ ಅವರಿಗೆ ಒಂದು ಸಾಕ್ಷಿ ಅಂತ ಒಂದು ಎವಿಡೆನ್ಸ್ ಅಂತ ಏನಿರುತ್ತೆ, ಆ ಎವಿಡೆನ್ಸ್ ಮೇಲೆಯೇ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರಬೇಕಾಗಿತ್ತು. ಆ ಪ್ರೊಸೀಜರನ್ನು ಪೊಲೀಸರನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಈಗ ಸದ್ಯ ಒಂದು ಕಸ್ಟಡಿಗೆ ಏನು ತೆಗೆದುಕೊಂಡಿದ್ದಾರೆ, ಕಸ್ಟಡಿಯ ಬಳಿಕ ಅವರ ಈ ಗಲಭೆಯಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದು ಅವರ ಒಂದು ಹೇಳಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಹೇಳಿಕೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಈ ಪ್ರಚೋದನೆ ಮಾಡೋದಕ್ಕೆ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಯಾರು ಕಾರಣರಾಗಿದ್ದಾರೆ ಅದೆಲ್ಲವನ್ನು ಕೂಡ ಈಗಾಗಲೇ ಎನ್ಕ್ವೈರಿಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಬಹುದು, ಯಾಕಂದರೆ ನಡೆಸಲೇಬೇಕಾಗುತ್ತೆ. ಯಾಕಂದರೆ ಪೊಲೀಸರು ಉಲ್ಲೇಖಿಸುವಂತಹ ಪ್ರಕಾರ ಸರಿಸುಮಾರು 1000ಕ್ಕೂ ಹೆಚ್ಚು ಜನ ಅಂತ ಈಗಾಗಲೇ ಪೊಲೀಸ್ FIR ಅಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ಮತ್ತು ಪೊಲೀಸರು ಕೂಡ ಒಂದು ಆರೋಪವನ್ನು ಮಾಡಿ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಹೀಗಾಗಿ 1000ಕ್ಕೂ ಹೆಚ್ಚು ಜನರು ಈ ಪ್ರಕರಣದಲ್ಲಿ ಬಂಧಿತರಾಗ್ತಾರೆ. ಹೀಗಾಗಿ ಅವರಿಗೆ ತಿಳಿದಂತಹ ಈಗ ಒಂದು ಈ ಒಂದು ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆತ ಒಬ್ಬನೇ ಬಂದಿರೋದಿಲ್ಲ, ಆತನ ಸಂಗಡಿಗರನ್ನು ಕೂಡ ಕರ್ಕೊಂಡು ಬರ್ತಾನೆ, ಆತನ ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬಂದಿರ್ತಾನೆ. ಹೀಗಾಗಿ ಆ ಸ್ನೇಹಿತರನ್ನು ಪತ್ತೆ ಹಚ್ಚುವಂತಹ ಕೆಲಸ ಸದ್ಯದ ಮಟ್ಟಿಗೆ ಈಗ ನಡೀತಾ ಇರುವಂಥದ್ದು. ಈಗ ಬಂಧಿತರಾಗಿರುವಂತಹ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ವ್ಯಕ್ತಿಗಳು ಏನಿದ್ದಾರೆ, ಯುವಕರೇನಿದ್ದಾರೆ, ಅವರ ಸಂಗಡಿಗರನ್ನು ಮತ್ತು ಅವರ ಏನು ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲರ ಬಗ್ಗೆಯೂ ಕೂಡ ಈಗಾಗಲೇ ವಿಚಾರಣೆಯನ್ನು ಕೇಳುವಂತಹ ಒಂದು ವಿಚಾರಣೆಗೆ ಈಗಾಗಲೇ ಮುಂದುವರಿತಾ ಇರುವಂಥದ್ದು. ಹೀಗಾಗಿ ಅವರ ಹೇಳಿಕೆಯನ್ನು ಪಡೆದು ಮತ್ತಷ್ಟು ಅಪ್ಸ್ಟ್ಯಾಂಡಿಂಗ್ ಆಗಿರುವಂತಹ ವ್ಯಕ್ತಿಗಳೇನಿದ್ದಾರೆ, ಈ ಗಲಭೆಗೆ ಕಾರಣರಾದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಬಂಧಿಸುವಂತಹ ಪ್ರಕ್ರಿಯೆ ಕೂಡ ಮುಂದುವರೆದಿದೆ. ಸತತವಾಗಿ CCB ಅಧಿಕಾರಿಗಳು ಕೂಡ ಬೆಳಗಿನ ಜಾವವು ಅಂದರೆ ನಿನ್ನೆ ತಡರಾತ್ರಿ ಮತ್ತು ಬೆಳಗಿನ ಜಾವವು ಒಂದಷ್ಟು ಜನರನ್ನು ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಮತ್ತು ಈಗಾಗಲೇ ಏನೊಂದು STPI ಕಚೇರಿಗೂ ಕೂಡ ಒಂದು ದಾಳಿ ನಡೆಸಿ ಒಂದಷ್ಟು ವೆಪನ್ಸ್ಗಳನ್ನು ಈಗಾಗಲೇ ರಿಕವರಿ ಮಾಡಲಾಗಿತ್ತು. ಹೀಗೆ ಈ ಒಂದು ವಿಷಯ ಏನಿದ್ರೆ ಅಂದರೆ ಈ ಒಂದು ದಾಳಿಗೆ ಕಾರಣ ಅಂತ ಹೇಳಿದ್ರೆ ಇಲ್ಲಿದ್ದಂತಹ ಅಂದರೆ ಕಸ್ಟಡಿಯಲ್ಲಿದ್ದಂತಹ ವ್ಯಕ್ತಿಗಳ ಹೇಳಿಕೆಯ ಆಧಾರದ ಮೇರೆಗೆ ಆ STPI ಕಚೇರಿಗೆ ಒಂದು ದಾಳಿಯನ್ನು ನಡೆಸ್ತಾರೆ. ಆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವೆಪನ್ಗಳು ಸಿಕ್ಕಿರುವಂಥದ್ದು. ಹೀಗೆ ಒನ್ ಬೈ ಒನ್ ಒಬ್ಬರಿಂದ ಮತ್ತೊಂದಷ್ಟು ಸಾಕ್ಷಿಗಳು ಸಿಗುತ್ತೆ, ಮತ್ತೊಂದಷ್ಟು ಆರೋಪಿಗಳನ್ನು ಸಿಗ್ತಾ ಇರ್ತಾರೆ. ಹೀಗಾಗಿ ಬಂಧನದ ಸಂಖ್ಯೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದೇ ರೀತಿ ಈಗ STPIಯಲ್ಲಿ ಏನೊಂದು ಒಂದಷ್ಟು ಜನ ಏನು ಸಿಕ್ಕಾಕೊಂಡಿದ್ದಾರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೊಳಪಡಿಸಲಾಗಿದೆ. ಆ ವೆಪನ್ ಆ ಒಂದು ಕಚೇರಿಯಲ್ಲಿ ಬಂದಿದ್ದಾದರೂ ಹೇಗೆ,
ಅವರಿಗೆ ಅವಿತುಕೊಳ್ಳಲು ಅಂದ್ರೆ ಅಪ್ಸ್ಕ್ಯಾಂಡಿಂಗ್ ಆಗೋದಿಕ್ಕೆ ಸಹಕಾರವನ್ನ ನೀಡಿದಂತ ವ್ಯಕ್ತಿಗಳು ಯಾರು ಅದೆಲ್ಲವನ್ನೂ ಕೂಡ ಈಗ ಸಿಸಿಬಿ ಅಧಿಕಾರಿಗಳು ಪ್ರತ್ಯೇಕ ತಂಡ ಏನಿದೆ ಆ ಪ್ರತ್ಯೇಕ ತಂಡ ಈಗಾಗಲೇ ಎನ್ಕ್ವೈರಿ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಗುರುಪ್ರಸಾದ್ ಓಕೆ ನಿಜ ಎಸ್ ಯಾಕೆಂದ್ರೆ ಆ ಒಂದು ಗಲಭೆಯ ಉನ್ಮಾದದಲ್ಲಿ ಏನೇನೆಲ್ಲ ಮಾಡಿದ್ರು ಆರೋಪಿಗಳು ಅನ್ನೋದು ಜನ ನೋಡಿದ್ದಾರೆ ಅದಕ್ಕೆ ಎವಿಡೆನ್ಸ್ ಇದೆ ಸಾಕ್ಷಿ ಇದೆ ಎಲ್ಲವೂ ಕೂಡ ವಿಡಿಯೋ ಸಾಕ್ಷಿಗಳು ಲಭ್ಯ ಇದೆ ಯಾಕೆಂದರೆ ಮಾಧ್ಯಮದವರು ಆಗಲಿ ಅಥವಾ ಅಲ್ಲಿನ ಸಾರ್ವಜನಿಕರಾಗಲಿ ತಪ್ಪಿಸ್ಕೊಳ್ಬೇಕು ಅಥವಾ ನಮ್ಮನ್ನು ಹೊಡಿಬೇಡಿ ಅಂತಂದಾಗ ಕಾರಿನ ಕೆಳಗಡೆ ಅವಿತುಕೊಂಡು ಜೀವ ಉಳಿಸ್ಕೊಂಡಂಥ ಪ್ರಕರಣ ಕೂಡ ಅವತ್ತು ನಡೆದಿದೆ ಘಟನೆ ಕೂಡ ನಡೆದಿದೆ ಬಟ್ ಯಾರನ್ನೂ ಕೂಡ ಸುಮ್ಮನೆ ಬಿಡೋ ಹಾಗಿಲ್ಲ ಅನ್ನುವಂಥದ್ದು ಸೊ ಈಗ ಸೊ ಇವರನ್ನು ಮನವೊಲಿಸಿ ಕಳಿಸುವಂಥ ಕೆಲಸ ಏನಾದರೂ ನಡೆಯುತ್ತಾ ಹೇಗೆ ಅಂತ ಎಸ್ ಗುರುಪ್ರಸಾದ್ ಇವರನ್ನ ಬಲವಂತವಾಗಿ ಆದ್ರೂ ಇಲ್ಲಿಂದ ಕಳಿಸಲೇಬೇಕಾಗುತ್ತೆ ಯಾಕಂದ್ರೆ ಇವರು ಹೇಳಿದ ತಕ್ಷಣ ಅವರನ್ನ ಬಿಟ್ಟುಕೊಡುವಂತಹ ಮಾಮೂಲಿ ಪ್ರಕರಣ ಅಲ್ಲ ಇದು ಸ್ಟೇಷನ್ ಬೇಲ್ ಸಿಗುವಂತಹ ಪ್ರಕರಣ ಅಲ್ಲ ಇದು ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಈ ಒಂದು ಆರೋಪಿಗಳಿಂದ ದೂರ ಇಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಅವರನ್ನು ಬಲವಂತವಾಗಿ ಇಲ್ಲಿಂದ ಕಳಿಸಿಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇಲ್ಲಿ ಬಂದಂತಹ ಮಹಿಳೆಯರು ಏನಿದ್ದಾರೆ ಆ ಮಹಿಳೆಯರು ತಮ್ಮ ಒಂದು ಅಳಲನ್ನು ದುಃಖವನ್ನು ತೋಡಿಕೊಳ್ತಾ ಇದ್ದಾರೆ ಆದರೆ ಇಂತಹ ಗಲಭೆಯ ಸಂದರ್ಭದಲ್ಲಿ ಅವರು ತಮ್ಮ ಪತಿಯನ್ನಾಗಲಿ ತಮ್ಮ ಮಕ್ಕಳನ್ನಾಗಲಿ ಅವರನ್ನು ಒಂದು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಬೇಕಾಗಿರುವಂಥದ್ದು ಅವರ ಕೆಲಸವಾಗಿತ್ತು ಆದರೆ ಘಟನೆಯ ನಡೆದ ಬಳಿಕ ಮತ್ತು ಏನೊಂದು ದುಷ್ಕೃತ್ಯ ನಡೆದ ಬಳಿಕ ಇಲ್ಲಿ ಬಂದು ಗೋಳಾಡಿದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಅವರಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಸದ್ಯದ ಮಟ್ಟಿಗೆ ಏನು ಇಲ್ಲಿದ್ದಂಥ ಏನು ಕುಟುಂಬಸ್ಥರು ಬರ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತಹ ಒಂದು ಕೆಲಸವನ್ನು ಇಲ್ಲಿದ್ದಂತಹ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ಕ್ಷಣವೂ ಕೂಡ ಅಂದರೆ ಗಂಟೆಗೆ ಒಂದೊಂದು ಸಲ ಒಂದೊಂದು ಗುಂಪಾಗಿ ಇಲ್ಲಿಗೆ ಜನರು ಬರ್ತಾ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ ಆ ರೀತಿಯಾಗಿ ಗುಂಪು ಕೂಡಲು ಈ ಒಂದು ಪ್ರದೇಶದಲ್ಲಿ ಸಾಧ್ಯವಲ್ಲ ಈಗಾಗಲೇ ಏನು 144 ಸೆಕ್ಷನ್ ಕೂಡ ಜಾರಿಯಾಗಿರುವಂತಹ ಕಾರಣದಿಂದಾಗಿ ಯಾರನ್ನು ಕೂಡ ಇಲ್ಲಿ ಗುಂಪುಗೂಡುವಂತೆಯೂ ಕೂಡ ಇರೋದಿಲ್ಲ ಅದು ಒಂದು ಪ್ರಕರಣ ದಾಖಲಾಗುತ್ತೆ ಆದರೆ ಸೌಜನ್ಯದ ಮೇರೆಗೆ ಇಲ್ಲಿದ್ದಂತಹ ಪೊಲೀಸರು ಆ ಮಹಿಳೆಯರನ್ನು ಇಲ್ಲಿಗೆ ಇಲ್ಲಿಂದ ವಾಪಸ್ ಕಳಿಸುವಂತಹ ಅಂದರೆ ಅವರ ಮನೆಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಹೀಗಾಗಿ ಮುಂದಿನ ಗಂಟೆಗಳಲ್ಲಿ ಸಾಕಷ್ಟು ಆರೋಪಿಗಳು ಬಂಧನದ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಏನು ಕಸ್ಟಡಿಯಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಮತ್ತಷ್ಟು ಕ್ಲೂಗಳನ್ನು ಕೊಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ಅಡಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅದು ಅಲ್ಲದೆ ಈ ಸರೌಂಡಿಂಗ್ಸಲ್ಲಿ ಅಂದರೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಸರೌಂಡಿಂಗ್ಸ್ನ ಮೊಬೈಲ್ ಟವರನ್ನು ಈಗಾಗಲೇ ಸರಿಸುಮಾರು 80,000 ಹೆಚ್ಚು ಮೊಬೈಲ್ ಟ್ರ್ಯಾಕ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಘಟನೆ ನಡೆದಾಗ ಆ ವ್ಯಕ್ತಿಯ ಮೊಬೈಲ್ ನೆಟ್ವರ್ಕ್ ಎಲ್ಲಿ ಸಿಗ್ತಾ ಇತ್ತು ಆ ಆಧಾರದ ಮೇಲೆಯೂ ಕೂಡ ಈಗಾಗಲೇ ವರ್ಕನ್ನು ಮಾಡ್ತಾ ಇರುವಂಥದ್ದು ಮತ್ತು ಸರಿಸುಮಾರು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ವ್ಯಾಪ್ತಿಯಲ್ಲಿರುವಂತಹ 800 CCTV ಮತ್ತು DVR ಈಗಾಗಲೇ ವಶಕ್ಕೆ ಪಡೆದು ಅದಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ತಂಡವನ್ನು ರಚನೆ ಮಾಡಿ ಆ CCTVಯಲ್ಲಿ ಯಾರ್ಯಾರು ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಫೋಟೋಸ್ಗಳನ್ನು ಕಲೆಕ್ಟ್ ಮಾಡಿ ಅವರನ್ನು ಹುಡುಕುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಹಳೆ MOB ಆಗಿದ್ದರೆ ಅಥವಾ ಹಳೆ ರೌಡಿ ಶೀಟರ್ ಏನಾದರೂ ಆಗಿದ್ದಂತಹಲ್ಲಿ ಅಥವಾ ಈಗಲೂ ಕೂಡ ಆಕ್ಟಿವ್ ಇದ್ದಂತಹ ವ್ಯಕ್ತಿಗಳನ್ನು ಆಗಿದ್ದಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಈಗಾಗಲೇ ಪೊಲೀಸ್ನವರ ಕೈಗೆ ಸೇರಿರುತ್ತೆ ಏನು ಸಿಸ್ಟಮ್ನಲ್ಲಿ ಏನು ಅಪ್ಡೇಟ್ ಆಗಿರುತ್ತೆ ಅವರ ಫೋಟೋಸ್ ಆಗಿರಬಹುದು ಅವರ ವಿವರಗಳಾಗಿರಬಹುದು ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನು ಅಂದರೆ ಅವರನ್ನು ಬಂಧಿಸುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ವಿಶೇಷ ತಂಡವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಏನು ನವೀನ್ ಏನಿದ್ದಾನೆ ಆತನವನ್ನು ಕೂಡ ಈಗ ಎನ್ಕ್ವೈರಿ ಮಾಡಲಾಗ್ತಾ ಇದೆ ಈಗಾಗಲೇ ಏನು ಕಳೆದು ಹೋದಂತಹ ಮೊಬೈಲ್ ಏನಿದೆ ಆ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಆ ಮೊಬೈಲನ್ನು ಈತನೇ ಪರೋಕ್ಷ ಏನು ಪರ್ಟಿಕ್ಯುಲರ್ ಆಗಿ ಬಿಸಾಕಿ ಹೋಗಿದ್ನ ಅಥವಾ ಕಳೆದೋಗಿದೆ ಅಂತ ಏನಾದರೂ ಸುಳ್ಳು ಹೇಳಿದ್ನ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿಚಾರಣೆಯನ್ನು ನಡೀತಾ ಇರುವಂಥದ್ದು ಒಟ್ಟಾರೆಯಾಗಿ ಆ ಒಂದು ಪೋಸ್ಟ್ ಸರಿಸುಮಾರು 1,000 ಹೆಚ್ಚು ಜನ ಬಂಧಿತರಾಗುವಂತಹ ಸಾಧ್ಯತೆ ಇದೆ ಈಗ ಸದ್ಯದ ಮಟ್ಟಿಗೆ ಏನೊಂದು ಸೆಕ್ಷನ್ ಜಾರಿ ಇದೆ ಮತ್ತು ಕರ್ಫ್ಯೂ ಏನು ಜಾರಿ ಇದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಬಂಧನದ ಪ್ರಕರಣ ಹೆಚ್ಚಾಗುವಂತಹ ಸಾಧ್ಯತೆ ಜಾಸ್ತಿ ಆಗ್ತಾ ಇದ್ದಂತೆ ಇಲ್ಲಿ ಮತ್ತಷ್ಟು ಗಲಭೆಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಸೆಕ್ಷನ್ಗಳನ್ನು ಕೂಡ ಜಾರಿ ಮಾಡಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗ ಸಿಕ್ಕಿಬಿದ್ದಿರುವಂತಹ 300 ಹೆಚ್ಚು ಜನರನ್ನ ಈಗ ಕೆಲವರನ್ನ ಎನ್ಕ್ವೈರಿ ಮಾಡಿ ಬಳ್ಳಾರಿ ಜೈಲಿಗೂ ಕೂಡ ಒಂದು ಶಿಫ್ಟ್ ಮಾಡಲಾಗಿದೆ ಮತ್ತು ನಗರದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೂ ಕೂಡ ಒಂದು ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು ಈಗ ಪರ್ಟಿಕ್ಯುಲರ್ ಯಾರ್ಯಾರು ಪ್ರಚೋದನೆ ನೀಡಿದ್ರು ಆ ವಾಟ್ಸಪ್ನಲ್ಲಿ ಯಾರು
ಒಂದು ಪ್ರಚೋದನಕಾರಿ ಇದನ್ನ ಮೆಸೇಜ್ ಅನ್ನು ಮಾಡಿದ್ರು ಮತ್ತೆ ಫೇಸ್‌ಬುಕ್ ಲೈವ್ ಮಾಡಿ 8 ಜನರನ್ನ ಕರೆಸಿಕೊಳ್ಳುವಂತ ಮಾಡಿರುವಂತ ಆರೋಪಿಗಳನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಒಳಪಡಿಸಲಾಗ್ತಾ ಇರುವಂತದ್ದು ಈಗ ಕಸ್ಟಡಿಯಲ್ಲಿ ಅವರ ವಿಚಾರಣೆ ಮುಂದುವರೆದಿದೆ ಗುರುಪ್ರಸಾದ್ ಅಭಿಷೇಕನು 45 ಎಫ್ಐಆರ್ ದಾಖಲಾಗಿದೆ ಈ ಒಂದು ಘಟನೆಯಲ್ಲಿ ಸೋ ಹಾಗಾಗಿ ಈಗ ಕರ್ಫ್ಯೂ ಕೂಡ ಜಾರಿಯಲ್ಲಿದೆ ಸೋ ಅಲ್ಲಿ ಪೋಷಕರು ಪ್ರತಿಭಟನೆ ಅಥವಾ ಮತ್ತಷ್ಟು ಏನಾದರೂ ತಾರಕಕ್ಕೆ ಏರಬಹುದು ಯಾಕೆಂದರೆ ಸಾಕಷ್ಟು ಸೂಕ್ಷ್ಮ ಏರಿಯಾ ಸೂಕ್ಷ್ಮ ವಿಚಾರ ಗಲಭೆ ನಡೆದು ಹೋಗಿದೆ ಮತ್ತೆ ಪುನರಾವರ್ತನೆ ಆಗಬಾರದು ಸಾಕಷ್ಟು ಜನ ಪೊಲೀಸ್ನವರಲ್ಲಿದ್ದಾರೆ ಸೋ ಈಗ ಹಿರಿಯ ಅಧಿಕಾರಿಗಳೇನಾದರೂ ಇವತ್ತು ಆ ಸ್ಥಳಕ್ಕೆ ಭೇಟಿಯನ್ನು ಕೊಡಬಹುದಾ ಈ ಎಲ್ಲ ಈಗಾಗಲೇ ಏನು ಘಟನೆ ನಡೆದು 4-5 ದಿನಗಳಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಕಮಿಷನರ್ ಸೇರಿದಾಗಿ ಹಿರಿಯರು ಯಾರಾದರೂ ಬರಬಹುದಾ ಅಲ್ಲಿಗೆ ಅಂತ ಎಸ್ ಗುರುಪ್ರಸಾದ್ ಈಗಾಗಲೇ ಬೀಟಿಂಗ್ ಅನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಆಗಿರ್ಬೋದು ಅಂದರೆ ಡಾಕ್ಟರ್ ಶರಣಪ್ಪ ಅವರು ಕೂಡ ಬೆಳಗಿನ ಜಾವದಿಂದಲೂ ಕೂಡ ಏರಿಯಾವನ್ನು ಒಂದು ರೂಟ್ ಮಾರ್ಚ್ ಮಾಡುವಂತಹ ಮುಖಾಂತರ ಅವರು ಕೂಡ ಒಂದು ಬೀಟನ್ನು ಮಾಡ್ತಾ ಇದ್ದಾರೆ ಮತ್ತು RAF ಟೀಮ್ ಏನಿದೆ ಅದು ಗಂಟೆಗಳ ಒಂದು ಬಾರಿ ಈ ಒಂದು ಏರಿಯಾಗಳನ್ನು ಸರೌಂಡಿಂಗ್ಸನ್ನು ಒಂದು ಮಾರ್ಚ್ ಪಾಸ್ಟ್ ಮಾಡ್ತಾ ಇರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಅಂದರೆ ಬಂಧನ ಪ್ರಕರಣ ಹೆಚ್ಚಾದಂತೆ ಇಲ್ಲಿನ ಜನರು ಉದ್ವೇಗಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ ಪ್ರತಿಭಟಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಅಲ್ಲಲ್ಲಿ ಗಲಭೆಗಳನ್ನು ಏನಾದರೂ ಸೃಷ್ಟಿಯಾಗುವಂತಹ ಏನಾದರೂ ಸೂಕ್ಷ್ಮತೆ ಕಂಡು ಬಂದಲ್ಲಿ ಆ ಒಂದು ಏರಿಯಾವನ್ನು ಮಾರ್ಚ್ ಮಾಡುವಂತಹ ಮುಖಾಂತರ ಅದನ್ನು ಅಲ್ಲೇ ಒಂದು ಸದೆಬಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಈಗಾಗಲೇ ಇಲ್ಲಿನ ಜನರು ಅತಿ ಸೂಕ್ಷ್ಮ ಪ್ರದೇಶ ಅನಿಸಿಕೊಂಡಿರುವಂಥದ್ದು DJ ಹಳ್ಳಿ ಮತ್ತು KG ಹಳ್ಳಿ ಇಲ್ಲಿ ಅಪರಾಧ ಮಾಡಿದ್ರೆ ಏನಾಗುತ್ತೆ ಮುಂದೆ ಏನಾಗ್ಬೋದು ಕಾನೂನು ಪ್ರಕ್ರಿಯೆ ಹೇಗಾಗುತ್ತೆ ಮತ್ತು ಒಂದು ಅಫೆನ್ಸ್ ಮಾಡಿದ್ರೆ ಅದರ ತೀವ್ರತೆ ಎಷ್ಟು ಅನ್ನುವಂತಹ ಅರಿವು ಕೂಡ ಸದ್ಯದ ಮಟ್ಟಿಗೆ ಈ ಒಂದು ಭಾಗದ ಜನರಲ್ಲಿ ತಿಳುವಳಿಕೆ ಕಡಿಮೆ ಅಂತಲೇ ಹೇಳ್ಬೋದು ಹೀಗಾಗಿ ಏಕಾಏಕಿ ಅವರು ಅಫೆನ್ಸ್ಗೆ ಇಳಿತಾರೆ ಮೊನ್ನೆ ಏನು ಗಲಭೆ ಏನಾಗಿತ್ತು ಆ ಗಲಭೆಗೆ ಈ ಒಂದು ತಿಳುವಳಿಕೆ ಇಲ್ಲದ ಅಂತಹ ಒಂದು ವಿಚಾರವೇ ಅವರಿಗೆ ಈ ರೀತಿಯಾಗಿ ಪರೋಕ್ಷವಾಗಿ ಪೊಲೀಸ್ ಠಾಣೆಯನ್ನು ಸುಡುವಂಥದ್ದು ವಾಹನಗಳನ್ನು ಸುಡುವಂತಹ ಒಂದು ಕೃತ್ಯಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಈ ನಿಟ್ಟಿನಲ್ಲಿ ಈ ಒಂದು ಸೂಕ್ಷ್ಮ ಪ್ರದೇಶ ಅನಿಸಿಕೊಳ್ಳುತ್ತೆ ಹೀಗಾಗಿ ಇಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ಈಗಾಗಲೇ ಸಾಕಷ್ಟು ಏರಿಯಾಗಳಲ್ಲಿ ಬೀಟ್ ಸರ್ವಿಸ್ ಕೂಡ ಹೆಚ್ಚಿಸಲಾಗಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ ಪಾನೀರಿದೆಯಾ